ನಿನ್ನ ಪ್ರೀತಿಯ ಸುಮಧುರ ಸುನಾಮಿಯು ಹರಿದೋಡಿಸಿದೆ ಎಲ್ಲ ಚಿಂತೆಯು. ಅವರು ಪ್ರಾಣಿಗಳ ಜೊತೆ ಬಹಳ ಕೆಲಸ ಮಾಡಿದ್ದಾರೆ, ಹಲವಾರು ಜನರಿಗೆ ಸಹಾಯ ಮಾಡುವಂತ ಒಂದು ವ್ಯಕ್ತಿತ್ವ. ನನ್ನ ನಂಬಿಕೆ ಎಲ್ಲರೂ ಹಾಡ್ಬೋದು ಅಂತ. ಹುಚ್ಚಾಪಟ್ಟೆ ದುಡ್ಡು ಖರ್ಚು ಮಾಡಿ ಫಾರಿನ್ ಬ್ರೀಡ್ ನ ನಾಯಿಗಳನ್ನ ಕೊಂಡ್ಕೊಳ್ಳೋದನ್ನ ಬಿಟ್ಟು ನಮ್ಮ ಇಂಡಿಯನ್ ಬ್ರೀಡ್ ನಾಯಿಗಳು ತುಂಬಾ ಬುದ್ಧಿವಂತಿಕೆ ಇರುವಂತ ನಾಯಿಗಳು. ನಮಸ್ಕಾರ, ನಾನ್ ಸಂಯುಕ್ತ ಹೊನಾಡ್. ನಮಸ್ಕಾರ, ನಾನು ರಘು ದೀಕ್ಷಿತ್. ರಘು ದೀಕ್ಷಿತ್ ಅವರು ಹೊಸ ಸಾಂಗ್ ರಿಲೀಸ್ ಮಾಡಿದ್ದಾರೆ ಫ್ರಮ್ ದ ನ್ಯೂ ಆಲ್ಬಮ್. ಅದ್ರ ಬಗ್ಗೆ ಪ್ರಶ್ನೆ ಕೇಳಬೇಕು, ಅದಕ್ಕೆ ನಾನೇ ಅವ್ರಿಗೆ ಪ್ರಶ್ನೆ ಕೇಳಬೇಕಾಗಿದೆ. ಸೊ ವೆಲ್ಕಮ್ ಟು ದ ಶೋ ಸರ್. ಸೊ ಈ ಸಾಂಗ್ ಅಥವಾ ಈ ಆಲ್ಬಮ್ ರಿಲೀಸ್ ಮಾಡೋ ಉದ್ದೇಶ ಏನು? ವಾಟ್ ವಾಸ್ ದ ಐಡಿಯಾ ಬಿಹೈಂಡ್ ಇಟ್? ಈಗ ರಿಲೀಸ್ ಮಾಡಿರೋ ಹಾಡಿನ ಹೆಸರು ಸುನಾಮಿ ಅಂತ. ಇದು ನನ್ನ ಆಲ್ಬಮಿನ ಶೀರ್ಷಿಕೆ ಗೀತೆ ಕೂಡ. ಈ ಪ್ಯಾಂಡಮಿಕಲ್ಲಿ ಕೆಲಸ ಇಲ್ದಿರುವಾಗ ಗಿಟಾರ್ ಇಟ್ಕೊಂಡು ಆಟ ಆಡ್ಕೊಂಡು ಹಾಡು ಹೇಳ್ಕೊಂಡು ಕೂತಿರುವಾಗ ಒಂದಷ್ಟು ಟ್ಯೂನ್ಸ್ ರೆಡಿ ಆಯಿತು. ಸೊ ಆ ಟ್ಯೂನ್ಸ್ ಎಲ್ಲದೂ ಒಂದು ಹೊಸ ಧಾಟಿಯಲ್ಲೇ ಬರೋಕ್ಕೆ ಶುರು ಆಯಿತು. ಯೂಶ್ವಲಿ ನಾನು ಎತ್ತರ ಸ್ಥಾಯದಲ್ಲಿ ಹಾಡಿ ಹೆಸರು ಮಾಡಿರುವಾಗ ಸಡನ್ಲಿ ಲೋ ಪಿಚ್ನಲ್ಲಿ ಕ್ವಾಯಿಟಾಗಿ ಯಾರ್ದೋ ಜೊತೆ ಕೂತ್ಕೊಂಡು ಮಾತಾಡ್ತಿರೋ ರೀತಿಯಲ್ಲಿ ಕಂಪೋಸಿಷನ್ಸ್ ಶುರು ಆಯಿತು. ಸೊ ಚೆನ್ನಾಗಿದೆಲ್ಲ ಇದಕ್ಕೆ ಒಂದು ಅಂದರೆ ಎನಿ ಸಾಂಗ್ ಈ ಆಲ್ಬಮಲ್ಲಿ ಕೇಳಿದ ತಕ್ಷಣ ಅದಕ್ಕೆ ಥೀಮ್ ಬರೆಯೋಕ್ಕೆ ಶುರು ಮಾಡಿದ್ರು ನಿಮಗೆ ಆಟೋಮ್ಯಾಟಿಕ್ಕಾಗಿ ಪ್ರೀತಿ ಬಗ್ಗೆ ಬರೆಯೋಣ ಅಂತ ಅನಿಸುತ್ತೆ. ಬಟ್ ಪ್ರೀತಿಗೆ ಹಲವಾರು ಬಣ್ಣಗಳಿವೆ, ಎಲ್ಲ ಥರದ ಬಣ್ಣನೂ ಈ ಆಲ್ಬಮಲ್ಲಿ ಪ್ರತಿಬಿಂಬಿಸೋಣ ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ಮಾಡಿತ್ತು. ಅದ್ರ ಮೊಟ್ಟ ಮೊದಲನೇ ಹಾಡು ನನ್ನೊಂದು ನಾಯಿ ಇತ್ತು ತುಂಟಿ ಅಂತ ಕಳ್ಕೊಂಡೆ ಇವಳು ಈ ಜಾನ್ವರಿನಲ್ಲಿ. ಅವಳು ಕಾಂಪೌಂಡ್ ಹಾರಿ ಓಡೋಗ್ಬಿಟ್ರು. ಸೊ ಅವಳ ನೆನಪಿನಲ್ಲಿ ಒಂದು ಹಾಡು ಮಾಡೋಣ ಅಂತ ಭಾಳ ಆಸೆ ಇತ್ತು. ಸೊ ಅದರಲ್ಲಿರೋದೊಂದು ಟ್ಯೂನನ್ನು ತಗೊಂಡು ತುಂಟಿಗೆ ಸುನಾಮಿ ಅಂತ ಒಂದು ಹಾಡು ಮಾಡಿದ್ದೀನಿ. ಅದನ್ನು ಮಾಡಿದ್ಮೇಲೆ ರೆಕಾರ್ಡ್ ಮಾಡಬೇಕಾಗಿತ್ತು. ಅಷ್ಟೊತ್ತಿಗೆ ಕರೆಕ್ಟಾಗಿ ಒಂದು ಫೇಸ್ಬುಕ್ ಪೋಸ್ಟ್ ನೋಡಿದೆ, ಭಾಳ ಸುಂದರವಾಗಿರೋ ಒಬ್ಬರು ಆ್ಯಕ್ಟರ್ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ಅವರು ಪ್ರಾಣಿಗಳ ಜೊತೆ ಬಹಳ ಕೆಲಸ ಮಾಡಿದ್ದಾರೆ. ಪ್ರಾಣಿಗಳ ರೆಸ್ಕ್ಯೂ ಮಾಡೋದಾಗಲಿ, ಅವ್ರನ್ನ ಕಾಪಾಡೋದಾಗಲಿ, ಅಥವಾ ದತ್ತು ಕೊಡೋದ ಒಂದು ಕಾರ್ಯಕ್ರಮದಲ್ಲಾಗಲಿ, ಆಮೇಲೆ ಪರಿಸರದ ಬಗ್ಗೆ ಭಾಳನೇ ಕಾಳಜಿ ವಹಿಸ್ಕೊಂಡು ಹಲವಾರು ಜನರಿಗೆ ಸಹಾಯ ಮಾಡುವಂಥ ಒಂದು ವ್ಯಕ್ತಿತ್ವ ಅಂತ ಒಬ್ಬರು ಆ್ಯಕ್ಟರ್. ಅವರ ಪೋಸ್ಟನ್ನು ನಾನು ಫೇಸ್ಬುಕ್ಕಲ್ಲಿ ನೋಡಿ ಅರೆ ಒಂದು ಐಡಿಯಾ ಉಳಿತು ಅಂತಂದ್ಬಿಟ್ಟು ಆ ಆ್ಯಕ್ಟ್ರೆಸ್ಗೆ ಫೋನ್ ಮಾಡಿದೆ. ಅವರ ಹೆಸರು ಸಂಯುಕ್ತ ಹೊರನಾಡ್ ಅಂತ. ಅವರು ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ ಈಗ. ಸೊ ಅಷ್ಟೆಲ್ಲ ಬೆಳೆದ್ಬಿಟ್ಟು ನಾನು ಯಾರು ಅಂತ ಯೋಚನೆ ಮಾಡ್ತಿದ್ದೆ. ಹೌದೌದು, ಕರೆಕ್ಟ್ ಕರೆಕ್ಟ್. ಓಕೆ ಓಕೆ, ನಾವೇನಾ ನಿಮ್ಗೆ ಅದು ಹೇಗೆ ಆ ಧೈರ್ಯ ಬಂತು? ನಾನು ಎಲ್ಲೂ ಹಾಡಿಲ್ಲ ಮುಂಚೆ. ಕರೆಕ್ಟ್. ಯುಕಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಿಷ್ಟು ಬಾತ್ರೂಮ್ ಅಲ್ಲಿ ಹಾಡಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ ಬಾತ್ರೂಮ್ ಹಾಡಿರೋದಲ್ಲ ಹಾಕಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮಅಮ್ಮ ನಮ್ಮ ಅಜ್ಜಿ ನಮ್ಮ ಅಂಕಲ್ ಜೊತೆ ಹಾಡ್ತಾ ಇರ್ತೀನಿ, ಬಟ್ ಕೋರಸ್ ಅಲ್ಲಿ ಎಲ್ಲೋ ಅಂತ ಕಾಣಿಸ್ಕೊತಿದ್ದೆ ಅಷ್ಟೇ. ಈ ತರ ಹಾಡಿಸ್ಬೋದು ಅನ್ನೋ ಕಾನ್ಫಿಡೆನ್ಸ್ ನಿಮ್ ಹೆಂಗ್ ಬಂತು? ಆಕ್ಚುಲಿ ನಿಮ್ಮನ್ನ ನಿಮ್ಮ ಹಾಡಿನ ಬಗ್ಗೆ ಅಥವಾ ಹಾಡಕ್ ಬರುತ್ತೆ ಬರಲ್ಲ ಹಾಡಿಸಿದ್ರು ಬರಕ್ ಹಾಡಕ್ ಆಗಲ್ಲ ಅನ್ನೋ ಯೋಚನೆ ಮಾಡ್ಲಿಲ್ಲ ನಾನು. ನನ್ನ ನಂಬಿಕೆ ಎಲ್ಲರೂ ಹಾಡ್ಬೋದು ಅಂತ, ಅದು ಕೆಟ್ಟದಾಗಿರ್ಬೋದು ಚೆನ್ನಾಗಿರ್ಬೋದು ಆಯ್ತಾ. ಆದ್ರೆ ಮನಸ್ಸಿಂದ ಹಾಡಿದಾಗ ಅದರಲ್ಲಿರೋ ಪದಗಳು ನಿಜವಾಗ್ಲೂ ನಮ್ಮ ಒಂದು ಭಾವನೆ ಏನಿದೆ ಅದನ್ನು ವ್ಯಕ್ತಪಡಿಸುತ್ತೆ ಅಂತಂದ್ರೆ. ಆಮೇಲೆ ನಿಮ್ಮ ಕೆಲಸ ನಾನು ತುಂಬಾ ಹತ್ತಿರದಿಂದ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರೋದ್ರಿಂದ ನೀವು ಹಾಡೋದು ಅದರಲ್ಲಿ ಹಾಡಕ್ ಬರ್ದಿದ್ರು ಕೆಟ್ಟದಾಗ ಹಾಡಿದ್ರು ಅದು ಬಹಳ ಚೆನ್ನಾಗಿ ಕೇಳಿಸೋದು. ಆದ್ರೆ ನನಗಾಗಿದ್ದ ಆಶ್ಚರ್ಯ ಏನಂದ್ರೆ ಸ್ಟುಡಿಯೋಗೆ ಬಂದ್ರಿ ಹೆದರ್ಕೊಂಡು ಹೆದರ್ಕೊಂಡು ಕೇಳಿದ್ರಿ ಯಾಕೆ ನಿಮ್ಮ ಕೆರಿಯರ್ ಏನಾದ್ರು ಹಾಳು ಮಾಡ್ಬೇಕು ಅಂತ ಆಸೆ ಇದೆಯಾ ನಿಮಗೆ ಅಂತ ಕೇಳಿದ್ರಿ ಫಸ್ಟ್ ಟೈಮ್ ಫೋನ್ ಮಾಡಿದಾಗ. ಹಾಳಾದ್ರೂ ಪರವಾಗಿಲ್ಲಮ್ಮ, ಇದರಲ್ಲಿರೋ ಎಮೋಷನನ್ನ ಬಹಳ ಚೆನ್ನಾಗಿ ಒಂದು ಡ್ಯುಯೆಟ್ ತರ ಮಾಡ್ಬೋದು. ಮೊದಲು ಬರೀ ನನ್ನ ತುಂಟಿ ಬಗ್ಗೆ ಮಾತ್ರ ಸಾಹಿತ್ಯ ಬರೆಸ್ಕೊಂಡಿದ್ದೆ, ಇವರು ಹಾಡೋಣ ಟ್ರೈ ಮಾಡೋಣ ಅಂತಂದಾಗ ನಮ್ಮ ಲಿರಿಸಿಸ್ಟ್ಗೆ ಹೇಳಿದಾಗ ಒಂದು ಡ್ಯುಯೆಟ್ ಸಾಂಗ್ ತರ ಅಂದ್ರೆ ಕೇಳಿದ ತಕ್ಷಣ ಅದನ್ನ ಯಾವ್ದೋ ಒಂದು ಲವ್ ಸಾಂಗ್ ತರ ಕೇಳಿಸ್ಬೇಕು. ಆದ್ರೆ ಆಕೆ ಅವಳ ನಾಯಿ ಬಗ್ಗೆ ಗುಂಡನ್ ಬಗ್ಗೆ ಹಾಡ್ತಾ ಇರೋದು, ನಾನು ನನ್ನ ನಾಯಿ ಬಗ್ಗೆ ತುಂಟಿ ಬಗ್ಗೆ ಹಾಡ್ತಾ ಇರೋದು, ಅದನ್ನ ವ್ಯಕ್ತಪಡಿಸೋ ರೀತಿ ನನಗೆ ಬರೆದಿರೋ ರೀತಿ ಬಹಳ ಇಷ್ಟ ಆಗಿ ಆಮೇಲೆ ಚೇಂಜ್ ಮಾಡಿಸಿ ನೀವು ಹಾಡ್ತೀನಿ ಅಂತ ಒಪ್ಕೊಂಡಾಗ ಫಸ್ಟ್ ಟೈಮ್ ಬಂದು
ವಾಯ್ಸ್ ನನ್ನ ಮುಂದೆ ಹಾಡಿದಾಗ ಅವರು ತುಂಬ ಹೆದರ್ಕೊಂಡು ಹೆದರ್ಕೊಂಡು ಹಾಡಿದ್ರು. ಆಮೇಲೆ ನನ್ನ ಕೈಲಿ ಆಗಲ್ಲ ಅನಿಸುತ್ತೆ, ಇದು ನೀವು ಸುಮ್ಮನೆ ಇದೆಲ್ಲ ಫೋರ್ಸ್ ಮಾಡಬೇಡಿ ನನಗೆ ಹಾಗೆ ಹೀಗೆ ಅಂತೆಲ್ಲ ಅಂದರು. ಸೊ ಅವಾಗ ಹೇಳಿದೆ ಓಕೆ ಇಮಿಡಿಯೇಟ್ ಆಗಿ ಹಾಡಕ್ಕೆ ಅಷ್ಟು ಧೈರ್ಯ ಇಲ್ಲ ಅಂದರೆ ಒಂದು ಸ್ವಲ್ಪ ಟ್ರೈನಿಂಗ್ ತೊಗೊಂಡು ಬರ್ತೀರಾ ನೀವು, ಅಷ್ಟು ಮಾಡೋಕ್ಕಾಗತ್ತಾ, ಪ್ರಯತ್ನ ಪಡಿ, ಅಟ್ಲೀಸ್ಟ್ ಫೇಲ್ ಆದರೆ ಫೇಲ್ ಆಯಿತು, ಚೆನ್ನಾಗಿ ಬರಲಿಲ್ಲ ಅಂದರೆ ನಾನು ಓಕೆ ಮಾ ಇದು ಆಗಲ್ಲ ಅಂತ ಹೇಳ್ತೀನಿ ಅಂತಂದೆ. ಅರುಂಧತಿ ಮತ್ತೆ ಮನೋಜ್ ವಶಿಷ್ಠ ಅಂತ ಅವ್ರು ನಮ್ಗೆ ಟ್ರೈನ್ ಮಾಡಿದ್ರು ಸರೇ, ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದು. ಬಟ್ ಎಲ್ಲದಕ್ಕಿಂತ ಜಾಸ್ತಿ ಐ ಮೀನ್ ಅವ್ರು ಅಫ್ಕೋರ್ಸ್ ತುಂಬ ಹೆಲ್ಪ್ ಮಾಡಿದ್ರು ನಂಗೆ ವಾಯ್ಸ್ ಕಲ್ಚರ್ ಬಗ್ಗೆ, ಕಲ್ಚರಿಂಗ್ ಅಥವಾ ಮೈಕ್ ಎಷ್ಟು ದೂರದಿಂದ ಹಾಡಬೇಕು, ಏರ್ ಹೆಂಗೆ ಇಟ್ಕೊಳೋದು, ಈ ಥರ ಟೆಕ್ನಿಕಲ್ ಸ್ಟಾಫ್ ನಂಗೆ ಏನೂ ಗೊತ್ತಿಲ್ಲ. ಆರಾಮಾಗಿ ಗುಂಪಿನಲ್ಲಿ ಗೋವಿಂದ ಥರ ಹಾಡ್ತಿದ್ದೆ ಹೊರತು ಅದಕ್ಕಿಂತ ಜಾಸ್ತಿ ಗೊತ್ತಿರಲಿಲ್ಲ. ಬಟ್ ಸ್ಟುಡಿಯೋ ರೆಕಾರ್ಡ್ ಮಾಡೋ ಎಕ್ಸ್ಪೀರಿಯನ್ಸ್ ಚೆನ್ನಾಯಿತು. ಅದಕ್ಕೆಲ್ಲಕ್ಕಿಂತ ಜಾಸ್ತಿ ಐ ಥಿಂಕ್ ಒಂಥರ ಒಂದು ಭಾವನೆ ಆಚೆ ಬರಬೇಕು ಅಂದರೆ ಕಣ್ಣು ಮುಚ್ಕೊಂಡು ಆಲ್ಮೋಸ್ಟ್ ನನ್ನ ಗುಂಡ ನನ್ನ ಕಣ್ಣು ಮುಂದೆ ಇದೆ, ಒಂದ್ ವರ್ಡಲ್ಲೂ ಒಂಥರ ನುವಾನ್ಸಸ್ ಅಂತ ಇರೋದಲ್ಲ ಅದನ್ನು ಅವ್ರು ಹೇಳ್ಕೊಟ್ರು. ಐ ಥಿಂಕ್ ದಟ್ ಎಕ್ಸ್ಪೀರಿಯನ್ಸ್ ಆ ಜರ್ನಿ ನಂಗೆ ತುಂಬ ಇಷ್ಟ ಆಯಿತು. ಸೊ ಥ್ಯಾಂಕ್ ಯು ವೆರಿ ಮಚ್ ನಂಗೆ ಈ ಥರ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನಗೆ ನನ್ನ ಗುಂಡ ಆ್ಯಂಡ್ ನಿಮ್ಮ ತುಂಟಿ, ಇಫ್ ದೇ ಆರ್ ಹ್ಯಾಪಿ ಆ್ಯಂಡ್ ಇಫ್ ದೇ ಅಂಡರ್ಸ್ಟ್ಯಾಂಡ್ ನಮಗೆ ಎಷ್ಟು ಪ್ರೀತಿ ಇದೆ ಅವ್ರ ಬಗ್ಗೆ ಅಂತ. ಐ ಥಿಂಕ್ ಅಷ್ಟೇ ಅಲ್ಲ, ಐ ಥಿಂಕ್ ಸರ್ ಮತ್ತೆ ನಾವು ಇಬ್ಬರ ಪೋಸ್ಟ್ ನಮ್ಮ ಸೋಷಿಯಲ್ ಮೀಡಿಯಾಲಿ ಎಲ್ಲರಿಗೂ ಅವ್ರವ್ರ ಕತೆ, ಅವ್ರವ್ರ ಅಡಾಪ್ಟೆಡ್ ಪ್ರಾಣಿಗಳೇ, ಬೆಕ್ಕು, ಹಸು, ನಾಯಿ ಮತ್ತೆ ಒಂದು ಪಿಗ್ಗು, ಹಂದಿ. ಸೊ ನಿಮ್ ನೀವೇನೇ ಅಡಾಪ್ಟ್ ಮಾಡಿ, ಕೋಳಿ ಕೋಳಿ ಕೊಡಿದ್ರೆ, ಸೊ ನಿಮ್ ನಿಮ್ ಕತೆ ನಮ್ ಜೊತೆ ಶೇರ್ ಮಾಡಿ ಅಂದ್ರೆ ನಮ್ ಇಮೇಲ್ ಫುಲ್ಲು ಅದು ಒಂದಾದ್ಮೇಲೆ ಒಂದು ಇಮೇಲ್ ನೋಡ್ತಿದ್ರೆ ಎಷ್ಟು ಒಂಥರ ಇಟ್ಸ್ ಸೋ ಬ್ಯೂಟಿಫುಲ್ ದಟ್ ಫೀಲಿಂಗ್. ಸೊ ಎಲ್ಲರಿಗೂ ಥ್ಯಾಂಕ್ ಯು ನೀವು ಕಳಿಸಿದ್ದಕ್ಕೆ. ಸುಮಾರು ಒಂದು 600 ಫೋಟೋಗಳು ಬಂತು, ಒಂದಷ್ಟು ಜನ ಅವರವರ ಇಮ್ಮಿಡಿಯೇಟ್ ಅಂದರೆ ಎಷ್ಟೊಂದು ಜನದ್ದು ನಾವು ಫೋಟೋ ಹಾಕೊಳ್ಳೋಕ್ಕೂ ಆಗಲಿಲ್ಲ, ಇವಾಗ ಹಾಕದೇ ಇದ್ರೆ ಅವ್ರಿಗೆಲ್ಲ ಬೇಸರ ಆಗುತ್ತೆ ಅನ್ನೋ ಒಂದು ಇದು ಇತ್ತು. ಬಟ್ 4 ನಿಮಿಷದ ಹಾಡಲ್ಲಿ ಅಷ್ಟು ಜನದ್ದು ತುರ್ಕ್ಲಿಕ್ಕೆ ಆಗಲಿಲ್ಲ ನಮ್ಗೆ ಅಷ್ಟೊಂದು. ಅಂದರೆ ಒಂದು ಫೋಟೋಗೂ ಒಂದು ಸ್ಟೋರಿ ಇರುತ್ತೆ, ಅದನ್ನು ಸ್ವಲ್ಪ ಎಸ್ಟಾಬ್ಲಿಷ್ ಆಗಬೇಕು, ಒಂದು 3-4 ಸೆಕೆಂಡ್ ಆದರೂ ಇಡಬೇಕು ಒಂದು ಫೋಟೋ, ನಮಗೆ ಬಹಳ ಕಷ್ಟ ಆಯ್ತು. ನೀವು ಪ್ರಾಣಿಗಳ ಬಗ್ಗೆ ಒಂದು ಸೀರೀಸ್ ಮಾಡಿ, ಸೊ ವಿ ಕ್ಯಾನ್ ಪುಟ್ ಆಲ್ ದ ಫೋಟೋಸ್. ಸೊ ಐ ಥಿಂಕ್ ಮೊದಲು ಯಾರು ತರಿಸಿದ್ರು ಅವ್ರ ಫೋಟೋಸ್ ಹಾಕಕ್ಕಾಯ್ತು. ಸೊ ಇನ್ನಿಷ್ಟು ತುಂಬಾ ಲೇಟ್ ಆಗಿ ಬಂದಿದ್ದು. ಆಮೇಲೆ ಕೆಲವರೆಲ್ಲ ತುಂಬಾ ಲೋ ರೆಸೊಲ್ಯೂಷನ್ ಫೋಟೋಸು, ಆಮೇಲೆ ಕೆಲವರು ಅವ್ರ ಡೀಟೇಲ್ಸ್ ಕಳಿಸಿಲ್ಲ, ಅವ್ರ ಹೆಸರೇನು, ನಾಯಿ ಹೆಸರೇನು ಅಥವಾ ಪ್ರಾಣಿ ಹೆಸರೇನು ಅಂತ. ಸೊ ಅಂಥವ್ರದೆಲ್ಲ ಡಿಲೀಟ್ ಮಾಡ್ಬೇಕಾಗಿ ಬಂತು. ಸೊ ಸುಮಾರು ಜನ ಆಗ್ಲೇ ಮೆಸೇಜ್ ಮಾಡಿ ಬೈತಾ ಇದಾರೆ, ನಮ್ಮ ಫೋಟೋ ಬರಲೇ ಇಲ್ಲ ಬರಲೇ ಇಲ್ಲ. ಸೊ ಅವ್ರಿಗೆಲ್ಲ ಸಾಂತ್ವನ ಕೊಡ್ತಾ ಇದೀವಿ. ಈಗ ನಿಮ್ದೇ ಒಂದು ಸ್ಟೋರಿ ಮಾಡೋಣ ಸೆಪ್ರೇಟ್ ಆಗಿ ಇನ್ಸ್ಟಾಗ್ರಾಮ್ ನಲ್ಲಿ, ಹೇಗಿರೋ ಇನ್ಸ್ಟಾಗ್ರಾಮ್ ಮ್ಯೂಸಿಕ್ ಬಂದಿದೆ, ಆಮೇಲೆ ಇವರೊಂದು ಫಿಲ್ಟರ್ ಮಾಡಿಸಿದ್ದಾರೆ ಸುನಾಮಿ ಅಂತ, ಸುನಾಮಿ ಅಂತ ಒಂದು ಫಿಲ್ಟರ್ ಇದೆ ಬರೀ ಅಡಾಪ್ಷನ್ ಗೋಸ್ಕರ ಅದು. ಸೊ ಹಾಗಾಗಿ ಇದು ಮುಖ್ಯ ಇದ್ದಿದ್ದು ಆ ಮೆಸೇಜ್ ಕಳಿಸ್ಬೇಕು ಅಂತ. ಏನಂದ್ರೆ ದುಡ್ಡು ಹುಚ್ಚಾಬಿಟ್ಟೆ ದುಡ್ಡು ಖರ್ಚು ಮಾಡಿ ಫಾರಿನ್ ಬ್ರೀಡ್ನ ನಾಯಿಗಳನ್ನ ಕೊಂಡ್ಕೊಳ್ಳೋದನ್ನ ಬಿಟ್ಟು ನಮ್ಮ ಇಂಡಿಯನ್ ಬ್ರೀಡ್ ನಾಯಿಗಳು ಎಷ್ಟೊಂದು ತುಂಬಾ ಬುದ್ಧಿವಂತಿಕೆ ಇರುವಂತ ನಾಯಿಗಳು, ಹಾಗೂ ಎಷ್ಟೇ ಕಷ್ಟ ಇದ್ರು ಅಡಾಪ್ಟ್ ಮಾಡ್ಕೊಳ್ಳೋ ಅಂತ ಒಂದು ಅಬಿಲಿಟಿ ಇರುವಂತ ನಾಯಿಗಳು. ಸೊ ಈಗ ಆಕ್ಚುಲಿ ಮೋದಿಜಿನೂ ಮನ್ ಕಿ ಬಾತ್ ಸ್ಪೀಚ್ ಅಲ್ಲೂ ಹೇಳಿದ್ರು, ಇದು ಹೊಸ ಟ್ರೆಂಡ್ ಆಗ್ಬೇಕು. ಏನೋ ನಮ್ಮ ಇಂಡಿಯನ್ ಕಂಟ್ರಿ ಡಾಗ್ಸ್, ನಮ್ಮ ಇಂಡೀಸ್, ನಮ್ಮ ಬೀದಿ ನಾಯಿ, ನಮ್ಮ ಕಂತ್ರಿ ನಾಯಿನ ನಾವು ನೋಡ್ಕೋಬೇಕು. ಆವಾಗ ಇನ್ನೊಂದು ಏನಾಗತ್ತೆ ಅಂದ್ರೆ, ಇವಾಗ ಸುತ್ತಮುತ್ತ ಎಷ್ಟೊಂದು ಪ್ರಾಬ್ಲಮ್ಸ್ ಜನ ಯಾವಾಗಲೂ ಕಂಪ್ಲೇನ್ ಮಾಡ್ತಿರ್ತಾರೆ ಅದು ಕಮ್ಮಿ ಆಗತ್ತೆ. ಆ್ಯಂಡ್ ನಿಮ್ ನಿಜವಾಗ್ಲೂ ಪ್ರಾಣಿ ಬಗ್ಗೆ ಪ್ರೀತಿ ಇದ್ರೆ ಅದಕ್ಕೆ ಬೇಕಾಗಿರೋದು ಪ್ರೀತಿ. ಸೊ ದಯವಿಟ್ಟು ಅದಕ್ಕೆ ತೋರಿಸಿ. ಆ್ಯಂಡ್ ಬ್ರೀಡರ್ಸ್ ಅಂತ ನೀವು ಬ್ರೀಡರ್ಸ್ ಕಡೆಯಿಂದ ನಾಯಿ ಕೊಂಡ್ಕೊಂಡಾಗ ಆಕ್ಚುಲಿ ತುಂಬ ತೊಂದರೆ ಕೊಡ್ತಾರೆ ಅಪ್ಪ ಅಮ್ಮನಿಗೆ. ದೇರ್ಸ್ ಅ ಲಾಟ್ ಆಫ್ ಫೋರ್ಸ್ ದಟ್ ಹ್ಯಾಪನ್ಸ್ ಆ್ಯಂಡ್ ಇಟ್ಸ್ ಆ್ಯಕ್ಚುಯಲ್ ಟಾರ್ಚರ್. ಅದು ಆನಿಮಲ್ ಅಬ್ಯೂಸು, ಕ್ರುಯಲ್ಟಿ ಎಲ್ಲ ಅಲ್ಲಿ ಬರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಬೋದು ನೀವು ಬೀದಿ ನಾಯಿನ ಅಡಾಪ್ಟ್ ಮಾಡ್ಕೊಂಡ್ರೆ. ಸೊ ತುಂಟಿನೂ ಬೀದಿ ನಾಯಿ, ನನ್ನ ಗುಂಡಾನು ಬೀದಿ ನಾಯಿ, ಈ ಥರ ಎಷ್ಟು ಜನ ಹೂ ವಾಂಟ್ ಟು ಟೇ ಬೈ ಡಾಗ್ಸ್, ಅವ್ರಿಗೆ ಒಂದು ಸಣ್ಣ ಮೆಸೇಜ್, ದಯವಿಟ್ಟು ನಾಯಿ ಕೊಂಡ್ಕೊಬಿಡಿ, ಹೋಗ್ಬಿಟ್ಟು ನಮ್ಮ ಬೀದಿಲಿರೋ ನಿಮ್ಮ ಮನೆ ರೋಡಲ್ಲಿರೋ ನಾಯಿನ ಸ್ವಲ್ಪ ಊಟ ಕೊಡಿ ನೋಡ್ಕೊಳ್ಳಿ ಅನ್ನೋ ಒಂದು ಮೆಸೇಜು, ಅದನ್ನು ಒಂದು ಡುವೆಟಲ್ಲಿ ಮಾಡಿರೋದು. ಸೊ ಈಗ ನಾನು ಮತ್ತೆ ಪ್ರಶ್ನೆ ಕೇಳ್ತೀನಿ. ಸೊ ನೆಕ್ಸ್ಟ್ ಸಾಂಗು ನೆಕ್ಸ್ಟ್ ಸಾಂಗು ಇನ್ನು ಗೊತ್ತಿಲ್ಲ, ಒಟ್ಟಿನಲ್ಲಿ 6 ಸಾಂಗ್ಸ್ ರೆಕಾರ್ಡ್ ಆಗುತ್ತೆ. ನನ್ನ ನಿಮ್ಮ ಫೇವರೇಟ್ ಹೇಳಿ, ಪ್ರೀತಿಯ ಹೆಸರೇ ನೀನು. ಓ ಎಸ್, ಪ್ರೀತಿಯ ಹೆಸರೇ ನೀನು ಒಂದು ಹ್ಯಾಪಿ ನ್ಯೂ ಇಯರ್ ಅನ್ನೋ ಒಂದು ಚಿತ್ರಕ್ಕೆ ಕಂಪೋಸ್ ಮಾಡಿ ರೆಕಾರ್ಡ್ ಮಾಡಿದ್ವಿ. ಈಗ ಅದೇ ಹಾಡನ್ನ ಒಂದು ಹೊಸ ರೂಪದಲ್ಲಿ ಮತ್ತೆ ಹಿಂದಿ ವರ್ಷನ್ ಕೂಡ ಮಾಡ್ತಾ ಇದ್ದೀನಿ ಅದಕ್ಕೆ. ಸೊ ಅದನ್ನ ಡೆಫಿನೆಟ್ಲಿ ರಿಲೀಸ್ ಮಾಡಬೇಕು ಅಂತ. ಓಕೆ.
ಏನೋ ಇದು ಹಾಯಾಗಿದೆ ನೂರು ಕನಸಿಗೆ ರಂಗೇರಿದೆ ಸಣ್ಣ ಸಣ್ಣಾಸೆಗೆ ಜೀವ ಬಂದಂತಿದೆ ಇದ್ದಕ್ಕಿದ್ದ ಹಾಗೆ ಖುಷಿ ಕಣ್ತುಂಬಿದೆ ತೇಲಾಡುತ್ತಾ ಫಾಲಿಂಗ್ ಇನ್ ಲವ್ ರೋಮಾಂಚನ ಐ ಫಾಲಿಂಗ್ ಇನ್ ಲವ್ ಸಂತೋಷದ ಉಲ್ಲಾಸದ ಗೂಡಾದೇನ ಪ್ರೀತಿಯ ಹೆಸರೇ ನೀನು ರಿಲೀಸ್ ಆಗಿರೋದು ಯೂಟ್ಯೂಬ್ ಅಲ್ಲಿ ರಘು ದೀಕ್ಷಿತ್ ಮ್ಯೂಸಿಕ್ ಅವರ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದೆ. ಸೊ ದಯವಿಟ್ಟು ಹೋಗಿ ನಿಮ್ಮ ನೀವು ಎಸ್ಪೆಷಲಿ ಇಫ್ ಯು ಹ್ಯಾವ್ ಅ ಡಾಗ್ ನೀವು ನೋಡಿದ್ರೆ ನಿಮ್ ನಿಜವಾಗ್ಲೂ ಅದು ಯು ಕ್ಯಾನ್ ರಿಲೇಟ್ ಟು ಇಟ್. ಯಾವುದೇ ಪ್ರಾಣಿ ಹಸು ಇದ್ರು ಕೂಡ ಹಸು ಇದ್ರು ಯಾವುದೇ ಪ್ರಾಣಿ ಇದ್ರು ಇಲ್ಲ ಅಂದ್ರು ಬಾಯ್ ಫ್ರೆಂಡ್ ಇದ್ರು ಹಸ್ಬೆಂಡ್ ಇದ್ರು ಎಲ್ಲರಿಗೂ ರಿಲೇಟ್ ಮಾಡ್ಬೋದು. ಸೊ ದಯವಿಟ್ಟು ಅದನ್ನ ನೋಡಿ. ಯಾ ಓಕೆ ಸರಿ. ನಿನ್ನ ಪ್ರೀತಿಯ ಸುಮಧುರ ಸುನಾಮಿಯು ಹರಿದೋಡಿಸಿದೆ ಎಲ್ಲ ಚಿಂತೆಯು ನಿನ್ನ ಪ್ರೀತಿಯ ಸುನಾಮಿಯು ಇಷ್ಟೇ ಕೊಡೋದು ಮಿಕ್ಕಿದೆಲ್ಲ ಯೂಟ್ಯೂಬ್ ಹೋಗಿ ಕೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಇಂಟರ್ವ್ಯೂ ಮಾಡ್ತೀನಿ ಮೇಡಮ್. ಥ್ಯಾಂಕ್ಸ್. ಅದೇ ಬಹಳ ಶ್ರಮ ಪಟ್ಟರು, ಒಂದು ತಿಂಗಳ ಕಾಲ ಟ್ರೈನಿಂಗ್ ತಗೊಂಡು ಆ ಸಾಂಗ್ಗೆ ಏನೇನು ಬೇಕಿತ್ತೋ ಎಲ್ಲ ನ್ಯೂಯಾನ್ಸಸ್ ನ ಕಲ್ತ್ಕೊಂಡು ಸ್ಟುಡಿಯೋಲ್ಲೂ ಅಷ್ಟೇ ಎಷ್ಟು ಸರಿ ಟೇಕ್ಸ್ ಕೇಳಿದ್ರು ಬೇಜಾರು ಮಾಡ್ಕೊಳ್ಳದೆ ಅಷ್ಟು ಸರಿ ಟೇಕ್ಸ್ ತಗೊಂಡ್ರು ಪೇಷಂಟ್ ತೋರಿಸಿ ಹಾಡಿದ್ದೀವಿ ಕಷ್ಟಪಟ್ಟು. ಯಾ ಬ್ಯೂಟಿಫುಲ್ ಬ್ಯೂಟಿಫುಲ್ ವರ್ಕ್ ನಾಟ್ ಓನ್ಲಿ ಬೈ ಸಂಯುಕ್ತ ಲಿರಿಕ್ಸ್ ಬರೆದಂಥ ನೀರಜ್ ರಜಾವತ್ ಆಗಲಿ, ನೀರಜ್ ಲಿರಿಕ್ಸ್ ಕನ್ನಡದಲ್ಲಿ ಬರೆದವರು ರಾಘವೇಂದ್ರ ವಿ ಕಾಮತ್, ಅದಾದಮೇಲೆ ಗಿಟಾರ್ಸ್ ನುಡಿಸಿದ್ರು ಜಾನ್ ಪಾಲ್, ಹಾಗೂ ಅದ ಈ ಹಾಡಿಗೆ ಫೈನಲ್ ಸೌಂಡ್ ಡಿಸೈಡ್ ಮಾಡಿದ್ದು ನಕುಲ್ ಅಭ್ಯಂಕರ್ ಅಂತ, ಅದಕ್ಕೆ ಮಿಕ್ಸಿಂಗ್ ಮಾಸ್ಟ್ರಿಂಗ್ ಎಲ್ಲ ಮಾಡಿ ಬಹಳ ಚೆನ್ನಾಗಿ. ಆಮೇಲೆ ಸ್ಯಾಮ್ಯುಯಲ್ ಅಡಾಮ್ಸನ್ ಅವರು ಈ ವಿಡಿಯೋನ ಶೂಟ್ ಮಾಡಿ ಎಡಿಟ್ ಮಾಡಿ. ಬೈ ದ ವೇ ಈ ವಿಡಿಯೋ ಕಾನ್ಸೆಪ್ಟ್ ಹಾಗೂ ಡೈರೆಕ್ಷನ್ ಯಾರು ಅಂತ ಗೊತ್ತಾ? ಸಂಯುಕ್ತ ಹೊರನಾಡ್ ಹೊಸ ರೂಪದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಸೊ ಹಾಗೆ ಅವರು ಡೈರೆಕ್ಟ್ ಮಾಡಿ ಅದನ್ನ ಎಲ್ಲಿ ಬರಬೇಕು, ಹೇಗೆ ಬರಬೇಕು, ಏನ್ ಬೇಸ್ ಅಲ್ಲಿ ಬರಬೇಕು ಎಲ್ಲದನ್ನು ಡೈರೆಕ್ಟ್ ಮಾಡಿದ್ದು ಸಂಯುಕ್ತ ಅವರು. ಈ ಐಡಿಯಾ ಕೂಡ ಅವ್ರದೇನೆ. ಸೊ ಯಾ ವೆರಿ ವೆರಿ ಹ್ಯಾಪಿ ಈ ತರ ಒಂದು ಒಳ್ಳೆ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿದ್ದು, ಒಂದು ಒಳ್ಳೆ ವ್ಯಕ್ತಿನ ನಾನು ಭೇಟಿ ಮಾಡಿದ್ದು, ಗೆಳತಿ ನನಗೆ ಅಂತ ಹೇಳ್ಬೋದು, ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಒಂದ್ ತಿಂಗಳಲ್ಲಿ ಎಷ್ಟು ಗೆಳತನ. ಆಮೇಲೆ ಐ ಥಿಂಕ್ ದ ಕಾಮನ್ ಥಿಂಗ್ ಅಂದ್ರೆ ನಮ್ಗೆ ಇರೋ ಪ್ರಾಣಿಗಳ ಮೇಲಿನ ಪ್ರೀತಿ. ಸೊ ಐ ಥಿಂಕ್ ಬಿಗ್ ಥ್ಯಾಂಕ್ ಯು ಟು ಎಲ್ಲ ಬೀದಿ ನಾಯಿಗಳು ಇಫ್ ಯು ಆರ್ ವಾಚಿಂಗ್. ಬಟ್ ಐ ಥಿಂಕ್ ನನ್ ಮೋಸ್ಟ್ ಇಂಪಾರ್ಟೆಂಟ್ ರಿಲೇಶನ್ಶಿಪ್ ನನ್ನ ಜೀವನದಲ್ಲಿ ಇರೋದು ನನ್ನ ಪ್ರೀತಿ, ನನ್ನ ನಾಯಿ ಗುಂಡನ್ ಜೊತೆ ಇದ್ದಿದ್ದು. ಸೊ ಈ ತರ ಎಷ್ಟೊಂದು ಜನದ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದಕ್ಕೆ ಐ ಥಿಂಕ್ ಎಲ್ಲ ಪ್ರಾಣಿಗಳು ಅವ್ರ ಐ ಥಿಂಕ್ ವಿ ಡೋಂಟ್ ಡಿಸರ್ವ್ ದ ಲವ್, ದೇ ಲವ್ ಅಸ್ ಅನ್ಕಂಡೀಷನಲಿ ಲೈಕ್ ದ್ಯಾಟ್. ಸೊ ಪ್ರಾಣಿಗಳಿಗೆ ನಾನು ದೊಡ್ಡ ಥ್ಯಾಂಕ್ ಯು ಹೇಳ್ತೀನಿ. ಐ ಹೋಪ್ ಸಮ್ ಡೇ ನಾನು ದೊಡ್ಡವಳಾದಾಗ ಐ ಬಿಕಮ್ ಸಮಥಿಂಗ್ ಲೈಕ್ ಮೈ ಡಾಗ್ ಆತರ ಟು ಆ ಸ್ವಾರ್ಥ ಅನ್ನೋದಿರೋದೇ ಇಲ್ಲ ನಾಯಿಗಳಿಗೆ. ಸೊ ನಂಗೆ ಹಂಗೆ ಆಗಬೇಕು ಅನ್ನೋ ಆಸೆ. ಸೊ ಗುಂಡ ಮೇಲಿದ್ರೆ ಕೇಳಿಸ್ಕೊತಿದ್ರೆ ಸ್ವಲ್ಪ ಐ ಹೋಪ್ ಇಟ್ಸ್ ಪ್ರೌಡ್ ಆಫ್ ಮೀ. ಬಹಳ ಹೆಮ್ಮೆಯಿಂದ ನೋಡ್ತಿರ್ತಾನೆ ಅದು ಗುಂಡ, ಅಯ್ಯೋ ನನ್ನ ಬಗ್ಗೆ ಹಾಡು ಬರೆದು ಬಿಟ್ಲು, ಕೊನೆ ಹಾಡು ಬಿಟ್ಲ ಹೇಳು. ಸೊ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು. ನಮಸ್ಕಾರ.